ಹಾಗೆ ನಾವು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಬೇಕಾದ್ರೆ ಇವುಗಳಿಂದ ಬಿಡುಗಡೆಯಾಗುವ ಅನಿಲಗಳನ್ನು ಕಡಿಮೆ ಮಾಡಬೇಕು, ರೆಫ್ರಿಜರೇಟರ್ ಎಸಿಗಳನ್ನು ಬಳಸೋದು ಕಡಿಮೆ ಮಾಡಬೇಕು, ಇವುಗಳಲ್ಲಿ ಬೆಳೆಸುವ ಇಂಧನಗಳನ್ನು ನಾವು ಕಡಿಮೆ ಮಾಡಬೇಕು, ಬೆಳೆಗಾರಿಕೆ ಮಾಡೋದು ಕಡಿಮೆ ಮಾಡಿ ಜಾಗತಿಕ ತಾಪಮಾನ ಕಡಿಮೆ ಆಗುತ್ತೆ. ನಮ್ಮ ಭೂಮಿ ಮಧ್ಯ ಗ್ರಹದ ಮೇಲೆ ಜಾಗತಿಕ ತಾಪಮಾನ ಆಗಲ್ಲ ಸರ್. ಶುಕ್ರ ಗ್ರಹ, ಮಂಗಳ ಗ್ರಹ ಹಾಗೂ ಶನಿ ಗ್ರಹದ ಅತ್ಯಂತ ದೊಡ್ಡ ಉಪಗ್ರಹವಾಗಿರುವ ಟೈಟಾನ್ ಗ್ರಹದ ಮೇಲೆ ಹಸಿರುಮನೆ ಪರಿಣಾಮ ಉಂಟಾಗುತ್ತದೆ. 1997 ಕ್ಯೂಟೋ ಒಪ್ಪಂದದಲ್ಲಿ ಸರ್ಕಾರ ಒಂದು ಆದೇಶ ಹೊರಡಿಸುತ್ತದೆ, ಹಸಿರುಮನೆಯನ್ನು ಇಲ್ಲದಾದರೆ ಬಿಡುಗಡೆ ಮಾಡುವುದನ್ನು ಕಡಿಮೆ ಮಾಡಬೇಕಂತ. ಅನಿಲಗಳು ಯಾವ ಎಂದರೆ ಮೀಥೇನ್, ಮಿಥೇನ್ ಆಕ್ಸಿಜನ್, ಕಾರ್ಬನ್ ಮೋನಾಕ್ಸೈಡ್, ನೈಟ್ರೇಟ್ ಆಕ್ಸೈಡ್, ಹೈಡ್ರೋಕ್ಲೋರೈಡ್ ಕಾರ್ಬನ್ ಮತ್ತು ಮುಂತಾದ ಅನಿಲಗಳನ್ನು ಮಿಶ್ರಣ ಮಾಡಬೇಕಂತ ಆದೇಶ ಹೊರಡಿಸುತ್ತಾರೆ. ನಾವು ಅವುಗಳ ಮಾಹಿತಿಗೆ ಏನು ಕಿವಿಕೊಂಡ ಹಾಗೆ ಇನ್ನೂ ಅನೇಕ ರೀತಿಯ ಅನಿಲಗಳನ್ನು ಕಾರ್ಬನ್, ಹೈಡ್ರೋಕ್ಲೋರೋ ಕಾರ್ಬನ್, ಕ್ಲೋರಿನ್, ಕ್ರೋಮಿನ್, ಇವುಗಳೆಲ್ಲ ಮಾನವನಿಗೆ